ಹಲೋ ಸಮಯ ಯಾರು ಅಣ್ಣ? ಇವತ್ ನಮ್ಮ ಅಪ್ಪನ ಮನೆಗೆ ಬರ್ಲಿಲ್ವಲ್ಲಣ್ಣ, ನಮ್ಮ ಅಪ್ಪನ ಮಕ್ಕ ನಿಂಗೆ ಸಿಗದೇ ಇಲ್ವಲ್ಲಣ್ಣ. ಇನ್ಮೇಲೆ ಓ ಅಣ್ಣ, ಕೊನೆಗೆ ಹಲೋ ಹಲೋ ದ್ರಾಕ್ಷಿ ಗೋಡಂಬಿ ಹಾಕ್ಬಿಟ್ಟು ಮುಸ್ತಕಣ್ಣ ಬಿಡ ಅಂತ. ಅಲ್ಲ ಎಲ್ಲ ಚೆನ್ನಾಗಿತ್ತ ಬಾಡಿ ಅಂತ ಅಂದು. ಯಾಕಣ್ಣ ಏನಾಗುತ್ತೆ? ಹತ್ತು ವರ್ಷ ಇನ್ನೂ 10 ವರ್ಷ ಆಗಿರ್ಲಿಲ್ಲ, ಆಗಿತ್ತು ಅಷ್ಟೇ ಕಣ. ಈ ಫೆಬ್ರವರಿ 5 ತಾರೀಕು ಬಂದಿದ್ರೆ ಆಗದ ಅಷ್ಟೇ ಕಣ. ಫೆಬ್ರವರಿ ನಿನ್ನ ಇವತ್ತಿಗೆ ಕರೆಕ್ಟ್ ಆಗಿ 10 ವರ್ಷ ಆಯ್ತಣ್ಣ. ಇನ್ನೊಂದು 10 ವರ್ಷ ಮಡಿಕಲ್ವಾ? ನಿಮ್ಮ ಒಂದು ಇದಕ್ಕೆ ಮತ್ತೀಗ ಏನ್ ಸತ್ತೋಗ್ ಮುಚ್ಚಿರ ತಿರ್ಗ ತೆಗಿಯಕಾಗುತ್ತ ಅಣ್ಣ ಮತ್ತೀಗ? ಅಲ್ಲ 10 ವರ್ಷ ಯಾರನ್ನ ಮಡಿಕೊಂತಾರ ಅಂತ ಕೇಳಿದ್ ನಾನು. ಅಲ್ಲಣ್ಣ ನೆಂಟ್ರುಗಳು ಬರೋದ್ ಲೇಟ್ ಆಗೋಯ್ತ ಅಣ್ಣ. ಬೆಂಗಳೂರಿಂದ ಧಾರವಾಡ ಈ ಕಡೆ ಶಿವಮೊಗ್ಗದಿಂದ ಬರೋದೆಲ್ಲ ಲೇಟ್ ಆಗ್ಬಿಡ್ತು. ಸುಮ್ಮಿರಮ್ಮ ನಾವೇನ ಕಷ್ಟ ಸುಖ ಮಾತಾಡ್ತಾ ಇದೀವಿ. ನೀವೇನ ಮಾತು ಇವ್ರೆ ಧಾರವಾಡ ಅಂದ್ರಲ್ಲ ಶಿವಮೊಗ್ಗ, ಅಲ್ಲಿಂದ 10 ವರ್ಷ ತಗೋ ನೀವು ಹೇಳಿ ಡೇಟ್ಗೆ ಇರುವೆ ನಡ್ಕೊಂಬಂದು ಮಣ್ಣು ಮಾಡಿ ಹೋಗೋದು. ಹೌದಾ? ಇರುವೆ ಧಾರವಾಡದಿಂದ ನಡ್ಕೊಂಬಂದು ಮಣ್ಣು ಮಾಡಿ ಹೋಗೋದು 10 ವರ್ಷ ತಗೋ. ಇದು ಶಿವಮೊಗ್ಗದಿಂದ ಇರುವೆ ಬಂದು ನೀವು ಇರೋ ಜಾಗ ಬಂದು ಮಣ್ಣು ಮಾಡಿ ಹೋಗೋದು. ಅಲ್ಲಣ್ಣ ಮಣ್ಣು ಮಾಡಕ್ ನಿಮ್ಮ ಅಪ್ಪಾರು ಬಂದಿದ್ರು, ನೀವು ಬಂದಿರ್ಲಿಲ್ವಲ್ಲಣ್ಣ, ಅದೇ ಬೇಜಾರು. ಅಲ್ಲ ನಮ್ ಅಪ್ಪ ಮಣ್ಣು ಮಾಡಿ. ಹಲೋ, ಇನ್ನು ರೌಟ್ ಹಾಕ್ಬಿಟ್ಟು ನಿಮ್ಮ ಅಪ್ಪನ ಬಂದಿತ್ತು ಅಂತಾರೆ ಮೇಡಮ್. ನಿಮ್ಮ ಅಪ್ಪ ಹಲೋ ಹಲೋ ಅಣ್ಣ, ನಿಮ್ಮ ಅಪ್ಪ ಬಂದು ಸಮಾಧಾನ ಮಾಡಿ ಪಾಪ ಹೂ ಆರ ತಂದಿತ್ತು ಹಾಕ್ಬಿಟ್ಟು ಹಂಗೆ ಹೋಯ್ತಣ. ನಾನು ಹಂಗೂ ಕೇಳಿದೆ ನರಸಿಂಹರಾಜ ಯಾಕೆ ಬಂದಿಲ್ಲ ಅಂತೆ. ಎಷ್ಟು ಕೊಟ್ಟಿದ್ದ ನೀನು ಅಲ್ಲಣ್ಣ ದೇವ್ರ ಅಂತ ನಿಮ್ ಅಪ್ಪರ್ ಬದುಕೋರ್ ಯಾಕಣ ಅಲ್ಕ ಮತ್ ಯಾಕಣ ಬೈತಿರೋದು? ಇಲ್ಲ ಉಸಿರಾಡಕಾಲ ನನ್ಗೆ ಹಂಗಂತ ಎಲ್ಲ ಕರೆಂಟ್ ಟೇಕ್ ಹೊಡೆದಂತ ಮಾಸ್ಕ್ ಕೇಳಿ ನನ್ಗೆ ಉಸಿರೇ ಆಡಕಾಲ. ಈಗ ನೋಡೋಣ, ಅದನ್ನ ಯಾರು ನೋಡ್ಕೊಂಡಿರ್ಲಿಲ್ಲ, ತಗೊಂಡ್ರೆ ಯಾರನ್ನ ನೋಡೋಣ. ಏನ ಅದೇ ಹಳೆ ಗೋರನ್ ಬಸ್ ಸ್ಟ್ಯಾಂಡ್ ಇತ್ತಲ್ಲ, ಅದನ್ನ ಯಾರಿಗಾನ ಕೊಟ್ಬಿಡ್ತೀನಿ ನೋಡೋಣ. ನಮ್ಗೆ ಏನ್ ಹೇಳ್ತೀರಿ ಯಾರಿಗಾನ ಕೊಟ್ಟಿದ ನೀನು? ಅಲ್ಲಣ್ಣ ನೀನೆ ಯಾರಿಗಾನ ಸೇಲ್ ಮಾಡಿಸ್ಕೊಡೋಣ. ನಾನು ಕೊಡ್ಸಲ್ಲ, ನನಗೆ ಗೊತ್ತಾಗಲ್ಲ ಅದು. ಏ ಕೊಡ್ಸೋಣ, ನೀನಂತ ವ್ಯವಹಾರಸ್ತ ಯಾರು ನೋಡೋಣ ತುಮಕೂರು ಡಿಸ್ಟಿಕ್ ಅಲ್ಲಿ? ನಿನ್ನಂತ ರಿಯಲ್ ಎಸ್ಟೇಟ್ ಮಾಡೋರು ಯಾರು ಅಣ್ಣ ತುಮಕೂರು ಡಿಸ್ಟಿಕ್ ಅಲ್ಲಿ? ರಿಯಲ್ ಎಸ್ಟೇಟ್ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ ನನಗೆ. ಏ ಸುಮ್ಮಿರಣ, ನಿಮ್ಮ ಅಪ್ಪ ಹೇಳೋಗ್ಲಿಲ್ಲ ಮಧ್ಯಾಹ್ನ ಅಲ್ಲ ಮಗ? ನಮ್ಮ ಅಪ್ಪ ಹೇಳೋದು ಮಧ್ಯಾಹ್ನ. ನಿಮ್ಮ ಮಾವನು ಬಂದಿರಲಿಲ್ಲ ಜೊತೆಗೆ? ಹಂಗಂತ ಅಂದ್ಬಿಟ್ರೆ ನಮ್ಮ ಪರ್ಕೆತಾಮ ಅಂದ್ಬಿಡ್ತಾರೆ ಅಲ್ಲಿಂದಲೇ. ಯಾರು ಮನ್ನಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು 80,000 ಖರ್ಚು ಮಾಡಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಇದು ಯಾರನ್ನ ಮಗ ನಿನ್ ಫೋನ್ ಮಾಡಿದಾರ ಅಂತ ನನ್ನ ಹಿಡ್ಕೊಂಡು ಎಳ್ಕೊಂಡು ಬಂದ್ಬಿಡ್ತೀವಿ ರಾತಾಗ್ರಿ. ಅಲ್ಲಣ್ಣ ನಿಮ್ಮ ಮಾವರು ಬಂದಿದ್ರು. ಬಂದು ಅವರು ಮಾತಾಡ್ಸಿ ಎಲ್ಲ ಹೂವ ಎಲ್ಲ ಹಾಕಿ ತಂದು ಮಣ್ಣಾಗತಕ್ಕ ಇದ್ದು. ಯಾರನ್ನ ಮಾತಾಡ್ಸಿದ್ದು? ನಮ್ಮ ಮಾವರು ನಿಮ್ಮ ಅಪ್ಪರ್ನ ಆಮೇಲೆ ಮಣ್ಣೆಲ್ಲ ಆದ್ಮೇಲೆ ಮರಿ ಕಡ್ಸಿದ್ವಲ್ಲ ಊಟ ಮಾಡ್ಕೊಂಡು ಹಂಗೆ ಹೋದ್ರಣ. ನಮ್ ಅಪ್ಪ ಸತ್ತು 14 ವರ್ಷ 15 ಬಿದ್ದೈತೆ. ಏನಣ್ಣ 14 ವರ್ಷ ತುಂಬ 15 ಬಿದ್ದೈತೆ? ಯಾರು ನಮ್ಮ ಅಪ್ಪ ತೀರೋಗಿ? ಅಣ್ಣ ನಿಮ್ಮಪ್ಪ ತೀರೋಗಿ 14 ವರ್ಷ ಆಯ್ತು. ನಾನ್ ಹೇಳ್ತಿರೋದು ನಿಮ್ಮ ಅಮ್ಮೋರ್ ಗಂಡಂಗೆ. ನಿಮ್ಮ ಅಮ್ಮನ್ ಗಂಡಂಗೆ ಅಲ್ಲ ಮಗ, ಇವ್ನು ಎಷ್ಟು ಕೊಟ್ಟಿದ್ದ ಮಗ? ನಮ್ಮ ಅಮ್ಮ ಗಂಡ ಬೇರೆ, ನಮ್ಮ ಅಪ್ಪ ಬೇರೆ.
ಅಲ್ವಾ? ಓಯ್ ಓಯ್, ನಮ್ಮ ಅಮ್ಮಂಗ ಅಡ್ಡಕ್ಲಾರೆ, ನಮ್ಮ ಅಪ್ಪನ ಬೇರೆ ಅನ್ಲ, ಈಗ ಗುಜ್ಕಾ ನಮಗ ಕುಟ್ಕಾ ನನ್ ಮಗಳೇ. ಏ ಅಣ್ಣ, ಅಣ್ಣ ನಿಮ್ಮ ಅಪ್ಪರು ಮಣ್ಣು ಮಾಡ್ಬಿಟ್ಟು ಹೋಗ್ಬೇಕಾದ್ರೆ ತಿರ್ಗಾ ಮರಿ ಊಟ ಮಾಡಿ, ಹಂಗೂ ನಾನು ಮರಿ ಊಟ ಬೇಡ ಕಣಪ್ಪ, ಕೋಳಿ ಸಾರು ಹಾಕು ಒಂಚೂರು ಅಂದ್ರು, ಕೋಳಿ ಸಾರು ಹಾಕ್ಸಿ ತಿರ್ಗಾ ಊಟ ಮಾಡ್ಕೊಂಡು ಹೋಗೋರೆ. ನಾನು ನಮ್ಮ ಅಪ್ಪನ ಮಣ್ಣಿಗೆ ಬಂದವ್ರು ಯಾರು ಉಪವಾಸ ಹೋಗ್ಬಾರ್ದು ಅಂತೇಳಿ ಮೂರು ಮರಿ ಕಡಿಸಿದ್ದೆ, ಒಂದು ಕ್ವಿಂಟಲ್ ಕೋಳಿ ಎಲ್ಲ ತಿಂದೋಯ್ತು ನಿಮ್ಮ ಅಪ್ಪ. ನಿಮ್ಮ ಮಾವನ್ ಕೇಳ್ಬೇಕಾರೆ ಫೋನ್ ಮಾಡಿ. ಇಲ್ಲ ನಿಮ್ಮ ಮಾವರ್, ನಿಮ್ಮ ಮಾವರ್ ಯಾಕೆ ಸತ್ತೋಗ್ತಾರೆ? ನಿಮ್ಮ ಅಪ್ಪರು ಸತ್ತೋಗಿಲ್ಲ, ನಿಮ್ಮ ಮಾವನು ಸತ್ತೋಗಿಲ್ಲ. ಹಲೋ ನಮಸ್ತೆ ಸರ್. ನಮಸ್ಕಾರ ಸರ್. ನಿಮ್ಮಂಥವ್ರಿಗೆಲ್ಲ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲಾನು ಕೊಡಬೇಕು ಸರ್. ನಿಮ್ಮಂಥವ್ರಿಗೆ ಸರ್ ದೇವರು ನನ್ನ ಆಯಸ್ಸು ನಿಮಗೆ ಕೊಡಲಿ ಸರ್. ಏನು ಬೇಡ ಸರ್, ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ಬೇಕು. ಖಂಡಿತ ಸರ್, ನೀವು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು, ಹಂಗೆಲ್ಲ ಅತಿ ಆಸೆ ಜೊತೆಗೆ ಹೇಳು ಅಂತಾರೆ. ಅಲ್ಲ ಸರ್, ನಿಮ್ಮಂಥವ್ರ ಜೊತೆ ಮಾತಾಡಿ ನಮ್ಮ ಪುಣ್ಯ ಸರ್, ನಮ್ಮ ಭಾಗ್ಯ ನಿಮ್ಮ ಜೊತೆ ಮಾತಾಡಿದ್ದು. ಏನು ದೇವ್ರ ಕಡೆ ಮಾತ್ಬಿಡಿ, ನಮ್ದೇನೈತು. ಏನ್ ಸರ್ ಗಾಡಿ ಹೊಡೆದ್ರಿ 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 ನೀವು? ಏ ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ್ರಿ, ಜೀವ ಲೆಕ್ಕಿಸಿದ್ರೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಯಾರು ಹೇಳಿ? ಯಾರು ಸರ್? ಈಗ ಇವತ್ತು ನೀವು ಇದರಿಂದ ಶಿವಮೊಗ್ಗದಿಂದ ತುಮಕೂರಿಗೆ ಆಂಬುಲೆನ್ಸ್ ಓಡಿಸಾರಲ್ವ ನೀವು? ವಿಧಾನಸೌಧ ಅರ್ಧ ಹೊತ್ತು, ಮೂರು ಗಂಟೆ ಬೆಳಕರ್ದೈತಿ. ಹಲೋ ಅಣ್ಣಾರೆ, ಇಲ್ಲ ನಾವು ಆಂಬುಲೆನ್ಸ್ ಓಡಿಸಾರಲ್ಲ, ಇದು ಇದನ್ನ ನೋಡ್ತೇವೆ ನಾವು. ಏನ್ ಹೇಳಿ? ಸರ್ ಖಂಡಿತ ಹೇಳದಲ್ಲ ಸರ್, ಆ ಟ್ರಾಫಿಕ್ ಅಲ್ಲಿ ನೀವು ಓಡಿಸಿದ್ರ ಗಾಡಿ ಜಿ ನಿಜವಲ್ಲ ಸರ್, ನೀವೇನ ಆಕ್ಸಿಡೆಂಟ್ ಆದ್ರೆ ನೀವೇ ಉಳಿಯಲ್ಲ ಸರ್, ಆ ಫಾಸ್ಟ್ ಆಗಿ ಓಡಿಸಿದೀರ. ನೀವೇನ ಲಾರಿಗ ಪರಿ ಗುದ್ದು ನಿಮ್ ತಲೆಯೆಲ್ಲ ಚಿದ್ರ ಚಿದ್ರ ಆಗಿ ಕಳ್ಳು ಪಚ್ಚಿ ಎಲ್ಲ ಈಚೆಗೆ ಬಂದು ನಿಮ್ದು ಕೈ ಕಾಲೆಲ್ಲ ಮುರಿದೋಗಿ ನಿಮ್ಮೇಣನ ನಾವು ಕುಯ್ದು ಮೂಟೆ ಕಟ್ಟಿ ನಮ್ಮನ್ನಕ್ಕೆ ಮೂಟೆ ದರ ತಗೊಂಡು ದಬ್ಳ ತಗೊಂಡು ಮೆದ್ಲು ಪದ್ಲು ಎಲ್ಲ ಕುಯ್ದು ಅದು ಅಲ್ಲಣ್ಣ. ಅಷ್ಟು ಫಸ್ಟ್ ಫಾಸ್ಟ್ ಆಗಿ ಗಾಡಿ ಓಡಿಸಿದಿರಲ್ಲ, ನಿಮ್ಗೆ ಒಂಚೂರು ಭಯ ಆಗ್ಲಿಲ್ವ ಸರ್ ನಿಮ್ಗೆ? ಈಗ ನಿಮ್ಮನ್ನೆಲ್ಲ ಇವಾಗ ಬಸ್ ಸ್ಟ್ಯಾಂಡ್ ಆಗಿ ತಂದ್ಬಿಟ್ಟಿದ್ದೀನಿ ನಾನು, ನಿಮ್ಮನ್ನೆಲ್ಲ ಬಸ್ ಸ್ಟ್ಯಾಂಡ್ ಆಗಿ ಸಂಸಾರ ಮಾಡ್ಕೊಂಡಿದ್ರಿ ಅಂತ, ನಿಮ್ಮ ಮನೆ ಮಠ ಎಲ್ಲ ನಿಮ್ ಮನೆ ಹಾಳು ಮಾಡಿಬಿಟ್ಟು ನಾನು ಬಂದು ಇಲ್ಲೆಲ್ಲ ಬರ್ಸ್ಕೊಂಡು ನಾನು ಇಲ್ಲಿ ಇದು ವಿಧಾನಸೌಧಗೆ ಹತ್ತು ಫ್ಲೋರ್ ಮನೆ ಕಟ್ಟಿದ್ದೀನಿ, ನಿಮ್ಮ ಮನೆ ಎಲ್ಲ ಹಾಳು ಮಾಡಿ ನಿಮ್ಮ ಮನೆ ಮನೆ ಬೆಂಕಿ ಇಕ್ಕಿ ನಾನು ಕಳ್ಳು ಪಚ್ಚಿ ಇಕ್ಕಿ ಬರ್ಬೇಕು, ನಿಮ್ಮ ಅಮ್ಮನ ಬೆಂಗಸೋದು ಅದೇ ನನಗೆಲ್ಲ ತಲೆಗೆಟ್ಬಿಟ್ರೆ. ಕಾಫಿ ಕೊಡ್ರಿ, ಅಲ್ಲಿ ಆರೂವರೆ ಹಾಲು ಕರಿಬೇಕು. ನನಗ್ ಗೊತ್ತಾಯ್ತು, ನನಗ್ ಯಾವಾಗ್ಲೇ ಪಟ್ಟೇ ಗೊತ್ತಾಯ್ತು ಇನ್ನೇನಣ್ಣ, ಚಳಿಗೆ ಎದೊಳಕ್ಕೆ ಆಗಲ್ಲ ಕಣ, ಹಾಲು ಕರಿಯೋದು ಹೆಂಗು ಏನು ಹೆಂಗ? ನೀನು ಎದ್ದಿದ್ದಿಲ್ಲ ಇವತ್ತು ಅಷ್ಟೊತ್ತು, ಇಷ್ಟೊತ್ತಿಗೆ ಇವತ್ತು ನನಗೆ ಇದು ನಾಯಿ ತರ್ದಿತ್ತಲ್ಲ ಅವಾಗ್ಲಿಂದ ಕಮ್ಮದ ಉಚ್ಚ ಆಸ್ಪತ್ರೆಗೆ ಹಾಕಿವ್ರಿ, ಅದಕ್ಕೆ ಹಂಗಾಗಿ ನಾನು ಯಾವಾಗ್ಲೂ ಎದ್ದೇ ಇರ್ತೀನಿ. ನೀವು ಅಲ್ಲ ಹಲೋ ಹೆಂಗ ಇದ್ ಮಾಡ್ಕೊಂಡು ಇದ್ ಮಾಡ್ತಿದ್ದೀರಲ್ಲಣ್ಣ ಅಷ್ಟೇನೆ. ನೀವು ಹಾಲ್ ಕರೆಯಕ್ ಹೋಯ್ದಲ್ವಣ್ಣ, ಹಾಲು ಎಷ್ಟು ಟೈಮ್? ನಾವು ಹಾಲ್ ಕರಿಯಕ್ ಎದ್ದಿಲ್ಲ, ನನಗೆ ಹಾಲೆ ಉದ್ನಾಯ್ ಕಡ್ದು ಹಾಲೆ ಉಚ್ಚ ಆಸ್ಪತ್ರೆಗಾಯ್ಕ ಹಾಲೆ ಮೂರ್ ತಿಂಗಳಾತು, ಯಾವಾಗ್ಲೂ ಎದ್ದೇ ಇರ್ತೀನಿ. ಹಾಲೆ ಎಷ್ಟು ಟೈಮು? ಹಾಲೆ ಆರೂವರೆ ಅಂತ ಬಂತಲ್ಲ ಬೆಳಿಗ್ಗೆ. ಹಾಂ ನಿನ್ನ ಇನ್ನು ರಾತ್ರಿ ಒಂಬತ್ತುವರೆ ಕಣ. ಹಾಲ್ ಕರೆಯಲ್ವಣ ಎಲ್ಲ ಎಲ್ಲಿ ಬರ್ತೈತೆ ಹಾಲ್ ಕರಿಯಕ್ಕೆ ನೋಡಿ, ಎಲ್ಲನ್ನ ಕೈ ಹಾಕಿ. ಇಲ್ಲ ನಮ್ಮ ಏನು ಇಲ್ಲ ಕೈ, ಹಾಲ್ ಕರೆಯೂ ಇಲ್ಲ ಪಾಲ್ ಕರೆಯೂ ಇಲ್ಲ ಏನು ಇಲ್ಲ, ಏನು ಒಂದು ಕೋಳಿ ಕೊಕ್ಕರೆ ಯಾತ್ರದಿಲ್ಲ, ಒಂದು ಹತ್ತು ಮರಿ ಐತೆ ಹಾಕ್ಬಿಟ್ರೆ. ನೋಡ್ ನಾಯಿ ಪಾಯಿ ಇದ್ರೆ ನಾಯಿ ಎಲ್ಲ ಕರ್ಕೊಳ್ಳೋಣ ಅಲ್ಲೆಲ್ಲ. ಅದು ನೀವು ಕರೆದ್ರು ಬಿಡಿದ್ರೆ ನಿಮ್ಗೆ
ಇವೆಲ್ಲ ಕಟ್ಕೊಂಡ್ ಏನ್ರಿ ನಿಮ್ ಕಷ್ಟ ಸುಖ ಏನಿದ್ರು ಹೇಳ್ರಿ ಏನ್ ಇತ್ತು ಅಂತ. ಅವ್ರನ್ನೆಲ್ಲ ಎತ್ತಬಾರ್ದು, ಮನೆ ಮನೆ ತೆಗೆ ಮಾತಾಡಬಾರ್ದು. ನೀನ್ ಅವ್ರ ಮನೆ ತೆಗ್ದಿದ್ಯಲ್ಲ ಅಣ್ಣ, ಅದಕ್ಕೆ ನಿನ್ನ ಅವ್ರ ಅಪ್ಪನೋ ಅವ್ರ ಅಮ್ಮನೋ ಅಥವಾ ಅವ್ರ ಅಂಟಂದ್ರ ನೀನು ರೇ. ಈಗ ಅದೇ ಮಾತು ನಾವು ನಿಮ್ಗೆ ಹೇಳಿದ್ರೆ ನಿಮ್ಮನೆಗೂ ಹೆಣ್ಮಕ್ಳು ಅವರಲ್ವಾ, ಈ ತರ ಮಾಡಿದ್ರೆ. ನಿನ್ ಕಣ್ಣಾಗ ನೋಡಿದ್ದೆ, ಫೋಟೋ ಹೊಡ್ಕೊಂಡ್ ಬಂದಿದ್ದೆ ಅಲ್ಲಿ. ನಾನು ಹೋಗಿರೋದ ಏನ್ಗೆ ಇವಾಗ, ನಾನು ಎಲ್ಲ ಯಾವ್ದೋ ಕಾಲದಾಗ ನೇನೇನ ಹೋಗಿರೋದು ಅಥವಾ ಹೋಗಿದ್ನು ಹೋಗಿ ಬಿಟ್ಟಿದ್ನು ಅದೆಲ್ಲ ನೀನ್ ಫೋಟೋ ಹೊಡ್ಕೊಂಡ್ ಬಂದಿದ್ದೆ. ಈಗ ನನಗೂ ಬೇಡ ನಿಮ್ಗೂ ಬೇಡ, ಆ ಟಾಪಿಕೇ ಬೇಡ ಮಾತಾಡೋದು. ತಡಿ ತಡಿ ತಡೆಯಲೇ ತಿಕಾ ತುಂಬಿಕೊಂಡು ಒಂದು ನಿಮಿಷ. ಹಲೋ, ಕದ್ರಿ ನರಸಿಂಹಸ್ವಾಮಿ ಮೇಲೆ ಆಣೆ ಮಾಡು.